ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನನಗೆ ವಾರ್ ಗೇಮ್ ನ ಮ್ಯಾಚ್ ಕುರಿತಾಗಿ ಸಖತ್ತು ಗಳು ನೋಡೋದಕ್ಕೆ ಸಿಗ್ತಾ ಇದೆ ಅದೇನೇನು ಅಂತ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಐದೈದು ಜನರ ವಾರ್ ಗೇಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೋ ಅಥವಾ ನಾಲ್ಕು ನಾಲ್ಕು ಜನರ ವಾರ್ ಗೇಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೋ ಅಂತ ಸಖತ್ತು ಕನ್ಫ್ಯೂಷನ್ ನನಗೆ ಆಗ್ತಾ ಇದೆ ಅದನ್ನ ತಿಳಿಸ್ಕೊಡ್ತೀನಿ ಸೊ ತಡ ಯಾಕೆ ಮಾಡೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ವಾರ್ ಗೇಮ್ ನಿಮ್ಗೆಲ್ಲ ಗೊತ್ತಿರಬಹುದು ಮೊದ್ಲಿಂದನೂ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು ಬಟ್ ಇದು ಬರೀ ನೆಕ್ಸ್ಟ್ ಡೇಲಿ ಮಾತ್ರ ನಮಗೆ ನೋಡೋದ ಸಿಕ್ತಾ ಇತ್ತು ಅಂಡ್ ನಮ್ಮ ತ್ರಿಪಲ್ ಇದನ್ನ ಮೈನ್ ರೋಸ್ಟರ್ಗೆ ತಗೊಬಂದ್ರು ಅಂತ ಹೇಳ್ಬಹುದು ಅಂಡ್ ಇದು ಟೀಮ್ ಟೀಮ್ ಮ್ಯಾಚ್ ಆಗಿರ್ತಾ ಇತ್ತು ಎರಡು ಟೀಮ್ ನಮಗೆ ನೋಡೋದಕ್ಕೆ ಸಿಗೋದು ಎರಡು ರಿಂಗ್ ಇರೋದು ಎರಡು ಟೀಮ್ ಗಳು ನಮ್ಗೆ ಅಲ್ಲಿ ಒಡೆದಾಡೋದು ನೋಡೋದಕ್ಕೆ ಸಿಗೋದು ಎನ್ ಎಕ್ಸ್ ಡೇ ನಾವು ಜಾಸ್ತಿ ಫೋರ್ ಆನ್ ಫೋರ್ ವೇ ಮ್ಯಾಚಸ್ ಗಳನ್ನ ನೋಡಿದ್ವಿ ಅಂದ್ರೆ ಒಂದು ಟೀಮಲ್ಲಿ ನಾಲ್ಕು ಜನ ಅಂಡ್ ಇನ್ನೊಂದು ಟೀಮ್ ಅಲ್ಲಿ ನಾಲ್ಕು ಜನ ಒಟ್ಟು ಎಂಟು ಜನರ ಒಂದು ವಾರ್ ಗೇಮ್ ಮ್ಯಾಚ್ ನಾವು ನೋಡ್ತಾ ಇದ್ವಿ ಬಟ್ ಡಬ್ಲ್ಯೂ ಮೈನ್ ರೋಸ್ಟರ್ ನಾವು ಏನ್ ನೋಡಿದ್ವಿ ಅಪ್ಪ ಅಂದ್ರೆ ವುಮೆನ್ಸ್ ಮ್ಯಾಚ್ ವಾರ್ ಗೇಮ್ ಇಲ್ಲ ಅದರಲ್ಲಿ ನಾವು ಐದೈದು ಜನರ ಒಂದು ವಾರ್ ಗೇಮ್ ಮ್ಯಾಚ್ ನ ಡಬ್ಲ್ಯೂ ಅಡ್ವರ್ಟೈಸ್ ಮಾಡಿದೆ ಎಸ್ ಬೇಲಿ ಅವರ ಟೀಮಲ್ಲಿ ಐದು ಜನ ಅಂಡ್ ಬಿಯಾಂಕಾ ಬ್ಲೇಯರ್ ಅವರ ಟೀಮಲ್ಲಿ ಐದು ಜನರ ಒಂದು ಮ್ಯಾಚ್ ನ ಡಬ್ಲ್ಯೂ ಅಡ್ವರ್ಟೈಸ್ ಮಾಡಿದೆ ನಾನು ನಾನವಾಗಂತ ಅನ್ಕೊಂಡೆ ಮೇನ್ ರಾಷ್ಟ್ರಲ್ಲಿ ಪ್ರಾಬಬ್ಲಿ ಐದೈದು ಜನರ ಒಂದು ವಾರ್ ಗೇಮ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅದಕ್ಕೋಸ್ಕರ ಈ ಥರ ಅಡ್ವರ್ಟೈಸ್ ಮಾಡ್ತಾ ಇದೆ ಅಂತ ಅಂಡ್ ಮ್ಯಾಚ್ ಕೂಡ ಫಿಕ್ಸ್ ಆಗಿದೆ ನೀವು ನಿಮಗೆಲ್ಲ ಗೊತ್ತೇ ಬೇಲಿ ಅವರ ಟೀಮಲ್ಲಿ ಐದು ಜನ ಇದ್ದಾರೆ ಅಂಡ್ ಬಿಯಾಂಕ ಬ್ಲೇಯರ್ ಅವರ ಟೀಮ್ ಅಲ್ಲಿ ಐದು ಜನ ಇದ್ದಾರೆ ಅಂಡ್ ವುಮೆನ್ಸ್ ಟೀಮ್ ಮಾತ್ರ ಫಿಕ್ಸ್ ಆಗಿದೆ ಅಂಡ್ ಅಲ್ಲಿ ಖಾಲಿ ಉಳಿದಿರೋ ಮೂರು ಸ್ಪಾಟಿಗೆ ಒಬ್ಬೊಬ್ಬ ಸೂಪರ್ ಸ್ಟಾರ್ ನಮಗೆ ಫ್ಯೂಚರ್ ಅಲ್ಲಿ ವಾರ್ ಗೇಮ್ ಅಷ್ಟರಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಸೊ ವುಮೆನ್ಸ್ ಮ್ಯಾಚ್ ಇಂದು ನನಗೆ ಏನು ಡೌಟ್ ಇಲ್ಲ ಅಲ್ಲಿ ಐದೈದು ಜನರ ಒಂದು ವಾರ್ ಗೇಮ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಅಂತ ಸೊ ವುಮೆನ್ಸ್ ವಾರ್ ಗೇಮ್ ಮ್ಯಾಚ್ ಪಕ್ಕ ಕ್ಲಿಯರ್ ಆಗೋಯ್ತು ಆ ವಾರ್ ಗೇಮ್ ಅಲ್ಲಿ ನಮಗೆ ಐದೈದು ಜನ ಸೂಪರ್ ಸ್ಟಾರ್ಸ್ ಗಳು ನೋಡೋದಿಕ್ಕೆ ಸಿಗ್ತಾರೆ ಅಂತ ಬಟ್ ಇಲ್ಲಿ ಕ್ಲಿಯರ್ ಆಗ್ಬೇಕಾಗಿರೋದು ಮೆನ್ಸ್ ವಾರ್ ಗೇಮ್ ಮ್ಯಾಚು ಅಂತ ಹೇಳ್ಬಹುದು ಎಸ್ ನೆನ್ನೆ ಸ್ಮ್ಯಾಕ್ ಡೋನ್ ಅಲ್ಲಿ ಏನ್ ನೋಡೋದ್ವಪ್ಪ ಅಂದ್ರೆ ಮೈನ್ ಇವೆಂಟ್ ಅಲ್ಲಿ ನಮಗೆ ಒಂದು ಸೀನ್ ನೋಡೋದಕ್ಕೆ ಸಿಕ್ತು ಆ ಮೈನ್ ಇವೆಂಟ್ ಸೀನ್ ಅಲ್ಲಿ ನಮ್ಮ ಬ್ಲಡ್ ಲೈನ್ ನೋಡೋದಿಕ್ಕೆ ಸಿಕ್ತು ಬ್ಲಡ್ ಲೈನ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು ಸ್ಯಾಮಿ ಜೈನ್ ನ ಸೇರಿಸಕೊಂಡ್ರೆ ಐದು ಜನ ಇದಾರೆ ಬಟ್ ನೆನ್ನೆ ಸ್ಮ್ಯಾಕ್ ಗೆ ನಮಗೆ ಸ್ಯಾಮಿ ಜೈನ್ ಅವರು ನೋಡೋದಿಕ್ಕೆ ಸಿಕ್ಕಲಿಲ್ಲ ಅದಕ್ಕೋಸ್ಕರ ಕೇವಲ ಜನ ಸಿಕೋವಾ ಜೆ ಊಸೋ ಅಂಡ್ ಜಿ ಮಿ ಊಸೋ ಅಂಡ್ ಈ ಕಡೆ ಸಹುದು ಸಿ ಎಸ್ ಅವರ ಟೀಮ್ ಅಲ್ಲಿ ನಾವು ನಾವೇನ್ ನೋಡಿದ್ವು ಸಿ ಎಂ ಎಸ್ ಇದ್ರು ಅಂಡ್ ಆದ್ಮೇಲೆ ರಿಡ್ಜಿ ಹಾಲೆಂಡ್ ಇದ್ರು ಅದಾದ್ಮೇಲೆ ಬುಚ್ ಇದ್ರು ಅಂಡ್ ಅವ್ರನ್ನ ಬಂದು ಡ್ರೂ ಮ್ಯಾಕ್ ಅಂಡ್ ಅವರು ಜಾಯ್ನ್ ಆದ್ರು ಅಂತಾನೆ ಹೇಳ್ಬಹುದು ಸೊ ಅಲ್ಲಿ ಟೋಟಲ್ ನಾಲ್ಕು ನಾಲ್ಕು ಜನ ಇದ್ರು ಅಂಡ್ ಅವ ನಾಲ್ಕು ನಾಲ್ಕು ಜನ ಕಿತ್ತಾಡ್ತಾ ಇದ್ರು ಅಂತ ಹೇಳ್ಬಹುದು ರಿಂಗ್ ಸೈಡ್ ನ್ಯೂಸ್ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಬ್ಲೆಡ್ ಲೈನ್ ನ ಐದು ಜನ ಹಾಗೆ ಬ್ರೌಲಿಂಗ್ ಬ್ರೂಡ್ಸ್ ಅಂಡ್ ಡ್ರೂಮ್ ಮ್ಯಾಕೆಂಟೈಯರ್ ಅವರು ಇವರು ನಾಲ್ಕು ಜನ ಅಂಡ್ ಇವರ ಜೊತೆಗೆ ಇನ್ನೊಬ್ಬ ಸೂಪರ್ ಸ್ಟಾರ್ ಆ್ಯಡ್ ಆಗ್ತಾರೆ ಅಂತ ಇವರು ಕೂಡ ಅಲ್ಲಿ ಟ್ವೀಟ್ ನ ಮಾಡಿದ್ದಾರೆ ನಾನು ಕೂಡ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಪ್ರಾಬಬ್ಲಿ ಆ್ಯಡ್ ಆಗೋ ಸೂಪರ್ ಸ್ಟಾರು ಕೆವೆನ್ ಓವೆನ್ಸ್ ಅವರು ಆಗಿರ್ತಾರೆ ಅಂತ ಅಪ್ಡೇಟ್ ಬರ್ತಾ ಇತ್ತು ಸೊ ಇವರೇ ಅಪ್ಡೇಟ್ ಕೊಟ್ಟಿದ್ರು ಅದಕ್ಕೋಸ್ಕರ ನಾನು ಕೂಡ ವಿಡಿಯೋ ಮಾಡಿದ್ದೆ ಅದಾದ್ಮೇಲೆ ನನಗೆ ಇನ್ನೂ ಒಂದು ಕ್ಲಾಶ್ ಆಯಿತು ಏನಪ್ಪ ಅಂದ್ರೆ ಸ್ಮಾಕ್ಡೋನ್ ಅಲ್ಲಿ ವರ್ಲ್ಡ್ ಕಪ್ ಟೂರ್ನಮೆಂಟ್ ಬೇರೆ ನಡೀತಾ ಇದೆ ಎಸ್ ನೀವೆಲ್ಲ ಆ ವರ್ಲ್ಡ್ ಕಪ್ ಟೂರ್ನಮೆಂಟ್ ಅಲ್ಲಿ ನೀವೆಲ್ಲ ನೋಡ್ತಾ ಇರಬಹುದು ಬುಚ್ ವರ್ಸಸ್ ಸ್ಯಾಮಿಜನ್ ಅವರ ನಡುವೆ ಮ್ಯಾಚ್ ಕೂಡ ಅಫಿಷಿಯಲ್ ಆಗಿದೆ ನೆಕ್ಸ್ಟು ವೀಕಲ್ಲಿ ಫಸ್ಟ್ ರೌಂಡ್ ಮ್ಯಾಚ್ ಅಂತ ಹೇಳ್ಬೋದು ಆ್ಯಂಡ್ ನನಗೆ ಅನ್ಸುತ್ತೆ ನಮ್ಮ ಸ್ಯಾಮಿ ಝೈನ್ ಅವರು ಈಸಿ ಆಗಿ ಫೈನಲ್ ಹೋಗ್ತಾರೆ ಆ್ಯಂಡ್ ಬ್ರಾನ್ಸ್ ರೋಮನ್ ಅವರ ಜೊತೆ ಅವರ ಮ್ಯಾಚ್ ಫಿಕ್ಸ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಸ್ಯಾಮಿಝೈನ್ ಅವರು ಇಲ್ಲಿ ವರ್ಲ್ಡ್ ಕಪ್ಪಿಗೆ ಹೋದ್ರೆ ವಾರ್ ಗೇಮಿಗೆ ಐ ಥಿಂಕ್ ಅವರು ಬರೋದಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಸ್ಯಾಮಿ ಝೈನ್ ಅವರ ಏನಾದ್ರು ಬ್ರಾನ್ಸ್ ರೋಮನ್ ಅವ್ರನ್ನ ಬೀಟ್ ಮಾಡಿದ್ರೆ ಸ್ಯಾಮಿ ಝೈನ್ ಅವರಿಗೆ ಇಂಟರ್ ಕೊಂಡೆಂಟಲ್ ಚಾಂಪಿಯನ್ಶಿಪ್ ಗೆ ಅಪೋರ್ಚುನಿಟಿ ಕೊಡುತ್ತೆ ಡಬ್ಡೆಬ್ಲಿ ಅಂಡ್ ಪ್ರಾಬ್ಲಿ ಇಂಟರ್ ಕೊಂಡೆಂಟಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನಮಗೆ ವಾರ್ ಗೇಮ್ಸ್ ಅಲ್ಲಿ ನೋಡೋದಿಕ್ಕೆ ಸಿಗಬಹುದು ವಾರ್ಗೇಮ್ ಅಂದ್ರೆ ಸರ್ವೈವರ್ ಸೀರೀಸ್ ವಾರ್ಗೇಮ್ ಅಲ್ಲಿ ಗಂತರ್ ವರ್ಸಸ್ ಸ್ಯಾಮಿಜೈನ್ ಆಗಬಹುದು ಅಥವಾ ಗಂತರ್ ವರ್ಸಸ್ ಬ್ರಾನ್ಸ್ ಶ್ರೋಮನ್ ಆಗ್ಬಹುದು ಯಾರು ಗೆಲ್ತಾರೋ ಗೊತ್ತಿಲ್ಲ ಅಂಡ್ ಅದಕ್ಕಿಂತ ಇಂದಿನ ಸ್ಮ್ಯಾಕ್ಡನ್ ಅಲ್ಲೂ ಕೂಡ ಈ ಮ್ಯಾಚ್ ಆಗುವಂತ ಚಾನ್ಸಸ್ ಗಳು ಇದೆ ಅಂಡ್ ಇಲ್ಲಿ ಬುಚ್ ಅವರು ಸೋಲ್ತಾರೆ ಅಂತ ನನಗೆ ಅವಾಗಲೇ ಅನಿಸ್ತು ಯಾಕಂದ್ರೆ ಸ್ಯಾಮಿ ಜೈನ್ ಬುಚ್ ಐ ತಿಂಕ್ ಸ್ಯಾಮಿ ಅವರು ವಿನ್ ಆಗ್ತಾರೆ ಅಂಡ್ ಬುಚ್ ಅವರು ಕೂಡ ನಮಗೆ ನೆನ್ನೆಯ ಸ್ಮ್ಯಾಕ್ ಅಲ್ಲಿ ಒಂದು ಬ್ರಾಲ್ ಅಲ್ಲಿ ಇನ್ವಾಲ್ವ್ ಆಗಿರೋದು ನಮಗೆ ನೋಡೋದಕ್ಕೆ ಸಿಕ್ತು ಬಟ್ ಸ್ಯಾಮಿ ಸೈನ್ ಅವರು ಮಿಸ್ಸಿಂಗ್ ಆಗಿದ್ರು ಸೊ ಐ ಥಿಂಕ್ ನನಗೆ ಸಖತ್ತು ಕನ್ಫ್ಯೂಷನ್ ಆಯಿತು ಇಲ್ಲಿಂದ ಡಬ್ಲ್ಯೂ ಡಬ್ಲ್ಯೂ ಸ್ಯಾಮಿ ಸೈನ್ ನ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಇಲ್ವಾ ಅದರಿಂದ ನಮಗೆ ಮೆನ್ಸ್ ಗೇಮ್ ಅಲ್ಲಿ ಬರೀ ನಾಲ್ಕು ಜ ನಾಲ್ಕು ಜನರ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತಾ ಟೋಟಲ್ ಆಗಿ ಏಟ್ ಮೆಂಬರ್ಸ್ಗಳ ವಾರ್ ಗೇಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಾ ಅಂತ ಕನ್ಫ್ಯೂಷನ್ ಆಯಿತು ಯಾಕಂದ್ರೆ ನಮ್ಮ ಸ್ಯಾಮಿ ಸೈನ್ ಅವರು ವರ್ಲ್ಡ್ ಕಪ್ ಟೂರ್ನಮೆಂಟ್ ಅಲ್ಲಿ ಇರೋದ್ರಿಂದ ನನಗೆ ಈ ಕನ್ಫ್ಯೂಷನ್ ಬಂತು ಡಬ್ಲ್ಯೂ ಡಬ್ಲ್ಯೂ ಈ ತರ ಏನಾದ್ರು ಬುಕ್ ಮಾಡಿದ್ರೆ ನನಗಂತೂ ಚೂರು ಇಷ್ಟ ಆಗೋದಿಲ್ಲ ಯಾಕಂದ್ರೆ ವುಮೆನ್ಸ್ ಅಲ್ಲಿ ನಮಗೆ ಫೈವ್ ಒನ್ ಫೈವ್ ವಾರ್ ಗೇಮ್ ನೋಡೋದಕ್ಕೆ ಸಿಗ್ತಾ ಇದೆ ಬರೀ ಫೋರ್ ಫೋರ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕರೆ ಅದು ಚೆನ್ನಾಗಿರಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ಕ್ಲೂಡ್ ಮಾಡ್ಕೋಬೇಕು ವಾರ್ ಗೇಮ್ ಗೆ ಅಂಡ್ ಮೆನ್ ಅಲ್ಲೂ ಕೂಡ ಫೈವ್ ಒನ್ ಫೈವ್ ಮ್ಯಾಚ್ ನೋಡೋದಕ್ಕೆ ಸಿಗಬೇಕು ಅಂತ ಅನ್ಕೋತೀನಿ ಗೊತ್ತಿಲ್ಲ ಮ್ಯಾಚ್ ಅಡ್ವರ್ಟೈಸ್ ಆಗಿ ಒಂದೊಂದು ಸ್ಪಾಟ್ ಖಾಲಿ ಉಳಿದ್ರೆ ಮಾತ್ರ ನಮಗೆ ಕನ್ಫರ್ಮ್ ಆಗುತ್ತೆ ನನಗೆ ಈ ಪ್ರಶ್ನೆ ಬಂತು ಯಾಕಂದ್ರೆ ನಮ್ಮ ಸ್ಯಾಮಿ ಜೈನ್ ಅವರು ವರ್ಲ್ಡ್ ಕಪ್ ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ನನಗೆ ಚಾನ್ಸಸ್ಸು ಕಮ್ಮಿ ಕಾಣಿಸ್ತಾ ಇದೆ ಗೊತ್ತಿಲ್ಲ ಅವರು ವಾರ್ ಗೇಮ್ಸಿಗೆ ಬಂದರೂ ಬರ್ಬೋದು ಬರ್ದಲೇನೂ ಇರಬಹುದು ಬರ್ದಲೇ ನಮಗೆ ಫೋರ್ ಆನ್ ಫೋರ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕರೆ ಯಾರು ಕೂಡ ಶಾಕ್ ಆಗಬೇಡಿ ಅಕಸ್ಮಾತ್ ನಮ್ಮ ನಮ್ಮ ಡಬ್ಲ್ಯೂ ಇಲ್ಲ ಫೈವ್ ಆನ್ ಫೈವ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಯಾಮಿ ಸೈನ್ ಇನ್ಕ್ಲೂಡ್ ಮಾಡಿದ್ರು ಕೂಡ ಶಾಕ್ ಆಗಬೇಡಿ ಇದೊಂದು ಕನ್ಫ್ಯೂಷನ್ನ ಡಬ್ಲ್ಯೂ ನಮಗೆ ಸ್ಮ್ಯಾಕ್ ಡೋನ್ನಲ್ಲಿ ತೋರಿಸ್ಬಿಡ್ತು ಅದೇ ನನಗೆ ಕಮ್ಯುನಿಟಿ ಟೇಬಲ್ ಕೂಡ ಆಗ್ತದೆ ವಾರ್ಗೇಮ್ ರಿಲೇಟೆಡ್ ಆಗಿ ನನಗೆ ಕನ್ಫ್ಯೂಷನ್ ಇದೆ ಹಾಗೆ ಹೀಗೆ ಅಂತ ಸೊ ಅದನ್ನು ಈಗ ನಿಮ್ಮ ಮುಂದೆ ಹೇಳಿದ್ದೀನಿ ಇದೆಲ್ಲ ಇನ್ನೂ ಡಬ್ಲು ಬಿಟ್ಟಿದ್ದು ಮ್ಯಾಚ್ ಕಾರ್ಡು ಅಫಿಷಿಯಲ್ ಆದಾಗ ನಮಗೆ ಗೊತ್ತಾಗುತ್ತೆ ಫೋರ್ ಆನ್ ಫೋರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೋ ಅಥವಾ ಫೈವ್ ಆನ್ ಫೈವ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೋ ಅಂತ ಸೊ ಇಷ್ಟು ಇವತ್ತಿನ ವೀಡಿಯೋ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ನಮ್ಮ ಸ್ಯಾಮಿ ಸೈನ್ ಅವರು ಇನ್ಕ್ಲೂಡ್ ಆಗ್ತಾರೆ ಬ್ಲೆಡ್ ಲೈನ್ಗೆ ಅಥವಾ ನಮಗೆ ನಾಲ್ಕು ನಾಲ್ಕು ಜನರ ವಾರ್ ಗೇಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೋ ಅಂತ ಕಮೆಂಟ್ ಮಾಡಿ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ